ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವಿಜಯದಶಮಿ ಹಬ್ಬದ ಆಚರಣೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಈಗಾಗಲೇ ನೀವು ನವರಾತ್ರಿ ಹಬ್ಬದಲ್ಲಿ 9 ದಿವಸ 9 ಅಮ್ಮನವರ ಪೂಜೆಯನ್ನು ಮಾಡಿರ್ತೀರಿ. ವಿಶೇಷವಾಗಿ ಪ್ರಸಾದ, ಪ್ರತಿಯೊಂದು ನೀವು ಪ್ರಸಾದವನ್ನು ಮಾಡಿಕೊಂಡು ಪೂಜೆ ಮಾಡಿರ್ತೀರಿ. ಇವತ್ತು ಅಂದರೆ 10ನೇ ದಿವಸ ವಿಜಯದಶಮಿ ಹಬ್ಬದಂದು ನಾವು ಏನೆಲ್ಲ ಪೂಜೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಪೂಜೆ ಶುರು ಮಾಡೋದಕ್ಕೂ ಮುಂಚೆ ನಾವು ಮೊದಲು ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು. ಬನ್ನಿ ಮರದ ಪೂಜೆ ಪದ್ಧತಿ ಇದ್ದಂಥವರು ಅವರು ಆದಷ್ಟು 4 ಗಂಟೆ ಅಥವಾ 5 ಗಂಟೆ ಒಳಗೆ ಹೋಗಿ ಬನ್ನಿ ಮರದ ಪೂಜೆಯನ್ನು ಮಾಡ್ಕೊಂಬರ್ಬೇಕಾಗುತ್ತೆ. ಮೊದಲು ನೀವು ಎದ್ದ ತಕ್ಷಣ ನೀವು ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು, ಮನೆಯನ್ನು ಶುದ್ಧಿ ಮಾಡಿಕೊಂಡು ಅದ್ರ ನಂತರ ವಸ್ತಿಲ ಪೂಜೆ ತುಂಬಾ ಇಂಪಾರ್ಟೆಂಟು. ವಸ್ತಿಲ ಪೂಜೆ ಮುಗಿಸ್ಕೊಂಡು ಅದ್ರ ನಂತರ ಬನ್ನಿ ಮರದ ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ಬಂದು ಅದ್ರ ನಂತರ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬಹುದು. ಮೊದಲು ನಾವು ಗಣೇಶನಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ಏನು ಅಂತಂದರೆ, ನಾವು ಈಗಾಗಲೇ ನಾವು 9 ದಿವಸ ನಾವು ನವರಾತ್ರಿ ಹಬ್ಬದಲ್ಲಿ ನಾವು ಯಾವುದೇ ರೀತಿಯ ತಪ್ಪಿಲ್ಲದೇ ಪೂಜೆ ಮಾಡಿರ್ತೇವೆ. ಅದರ ಸಂಪೂರ್ಣ ಫಲ ಸಿಗಬೇಕು ಅಂದರೆ ನಾವು ಗಣೇಶನಿಗೆ ಮೊದಲು ನಮಸ್ಕಾರ ಮಾಡ್ಕೋಬೇಕು. ಅದರ ನಂತರ ನೀವು ಸಂಕಲ್ಪ ಮಾಡಿ ಕಾಯಿ ಇಟ್ಟಿರುತ್ತೀರಿ, ಅದಕ್ಕೂ ಕೂಡ ನೀವು ಒಂದ್ಸರಿ ಒಮ್ಮೆ ಕೈಯಲ್ಲಿ ತೆಗೆದುಕೊಂಡು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಪೂಜೆಯನ್ನು ಶುರು ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಮಾಡಿರ್ತೀರಿ. ಪ್ರಸಾದ ಅಂತ ಬಂದಾಗ ತುಂಬಾ ವಿಶೇಷವಾಗಿ ನೀವು ಪ್ರಸಾದ ಮಾಡಲೇಬೇಕಾಗುತ್ತೆ. ಅಂದರೆ ಹೋಳಿಗೆ ಅಥವಾ ಅದು ಅಂದರೆ ಒಬ್ಬಟ್ಟು, ಆಮೇಲೆ ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ, ಈ ರೀತಿಯಾಗಿ ಅಮ್ಮನವ್ರಿಗೆ ಇಷ್ಟವಾದ ಒಂದು ಪ್ರಸಾದಗಳು ಏನಿರುತ್ತೋ ಪ್ರತಿಯೊಂದನ್ನು ಕೂಡ ನೀವು ಅವತ್ತು ಮಾಡಬೇಕಾಗುತ್ತೆ. ಕೋಸಂಬರಿ, ಪಲ್ಯಗಳು, ಪ್ರತಿಯೊಂದು ಏನೆಲ್ಲ ಒಂದು ವಿಶೇಷವಾಗಿ ನೀವು ಅವತ್ತಿನ ದಿವಸ ನಿಮ್ಮ ಶಕ್ತಿಗನುಗುಣವಾಗಿ ನೀವು ಪ್ರಸಾದ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ, ವಿಶೇಷವಾಗಿ ನೀವು ಪ್ರಸಾದವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ. ಹಾಗೆ ನೀವು ಆ ಬನ್ನಿ ಮರದ ಪೂಜೆ ಮಾಡೋ ಪದ್ಧತಿ ಇದ್ದರೆ ಅಲ್ಲಿಂದ ನೀವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಪತ್ರೆಯನ್ನು ಕೂಡ ನೀವು ತೆಗೆದುಕೊಂಡು ಬಂದಿರ್ತೀರಿ. ಅಮ್ಮನವರ ಮೇಲೆ ಇಟ್ಟು ನೀವು ಪ್ರಸಾದವನ್ನು ಅವತ್ತಿನ ದಿವಸ ನೈವೇದ್ಯವಾಗಿ ಏನೆಲ್ಲ ಪ್ರಸಾದ ಮಾಡಿರ್ತೀರೋ ಆ ಪ್ರಸಾದವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಆಮೇಲೆ ವಿಜಯದಶಮಿ ಹಬ್ಬದಂದು ಹೆಚ್ಚು ಕಡಿಮೆ ನಾವು ಪ್ರಸಾದ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಗಲೇ ನಮಗೆ ಟೈಮಿಂಗ್ಸ್ ಎಲ್ಲ 10 ಗಂಟೆಗೆ ಆಗಿರುತ್ತೆ. ಅವತ್ತಿನ ದಿವಸ ನೀವು ಶುಭ ಸಮಯ ಅಂತ ಕಾಯೋ ಆಗಿಲ್ಲ, ಯಾಕಂದರೆ ಅವತ್ತು ಪೂರ್ತಿ ದಿವಸವೂ ನಮಗೆ ಶುಭ ಸಮಯ ಆಗಿರುತ್ತೆ. ನೋಡಿ, ಮನೆಯಲ್ಲಿ ಪೂಜೆ ಎಲ್ಲ ಆದ ನಂತರ ನಾವು ಮೊದಲು ಅಮ್ಮನವ್ರಿಗೆ ಅರಿಶಿಣ, ಕುಂಕುಮ ಎಲ್ಲ ಹಚ್ಚಿಬಿಟ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಹೂವಿಂದ ಅಲಂಕಾರ ಮಾಡ್ಬೋದು. ಹಾಗೆ ವಿಜಯದಶಮಿ ಅಂದು ತುಂಬ ಜನ ಏನು ಮಾಡ್ತಾರೆ ಅಂದರೆ ಹೊಸ ಮನೆಗಳಿಗೆ ಹೋಗ್ತಾ ಇರ್ತಾರೆ, ಹೊಸ ವಾಹನಗಳನ್ನು ಕೂಡ ಕೊಂಡ್ಕೊಳ್ತಾ ಇರ್ತಾರೆ, ಅದೆಲ್ಲದೂ ಕೂಡ ಶುಭನೇಯ. ವಿಜಯದಶಮಿ ಅಂದು ನಾವು ಏನು ಕೊಂಡ್ಕೊಳ್ತೀವೋ ಅದು ನಮಗೆ ದ್ವಿಗುಣ ಆಗುತ್ತೆ ಅನ್ನೋದೊಂದು ಕೂಡ ನಮಗೆ ನಂಬಿಕೆ ಇದೆ. ಅದರ ನಂತರ ನಾವು ನೋಡಿ ಪತ್ರೆಗಳು ನಿಮಗೆ ಕಾಣಿಸ್ತಾ ಇರ್ಬೋದು, ಬನ್ನಿ ಪತ್ರೆಯನ್ನು ನಿಮಗೆ ಮುಡಿಸೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ಮರದ ಪೂಜೆ ಯಾರೆಲ್ಲ ಮಾಡ್ತೀರೋ ಅವರು ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಬಂದು ನೀವು ಅಮ್ಮನವ್ರಿಗಿಟ್ಟು ಪೂಜೆ ಮಾಡ್ತಿರ್ತೀರಿ. ಆದರೆ ತುಂಬ ಜನಕ್ಕೆ ಅದು ಆ ಬನ್ನಿ ಮರದ ಪೂಜೆ ಮಾಡೋದಕ್ಕೆ ಆಗಿರೋದಿಲ್ಲ. ಹಾಗಾಗಿ ನೀವು ಮೊದಲೇ ಬನ್ನಿ ಪತ್ರೆ ತೆಗೆದುಕೊಂಡು ಬಂದು ಕೂಡ ಹಬ್ಬದ ದಿವಸ ನೀವು ಅಮ್ಮನವ್ರಿಗೆ ಇಟ್ಟು ಪೂಜೆ ಮಾಡ್ಬೋದು. ಆದರೆ ವಿಶೇಷ ಏನು ಅಂತಂದರೆ, ಅವತ್ತು ನವರಾತ್ರಿ ದಿವಸ ರಾತ್ರಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ವಿಶೇಷ ಫಲ ಸಿಗುತ್ತೆ. ಹಾಗೆಯೇ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿರ್ತಾರೋ ಅಥವಾ ಹೊಸ ಮನೆಗೆ ಹೋಗಬೇಕು ಅಂದ್ಕೊಂಡಿರ್ತೀರೋ ಅಥವಾ ಮತ್ತೇನಾದರೂ ಒಂದು ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ದಸರಾ ಹಬ್ಬದ ದಿವಸ ತುಂಬಾ ಶುಭ ದಿವಸ, ಅದು ಶುಭ ಮುಹೂರ್ತ ನೋಡೋ ಹಾಗೇ ಇಲ್ಲ, ತುಂಬಾ ಶುಭ ಆಗಿರೋದ್ರಿಂದ ಅವತ್ತು ನೀವು ಏನೆಲ್ಲ ಖರೀದಿ ಮಾಡ್ಕೋಬೋದು. ಹಾಗೆ ನಿಮಗೆ ವಿಜಯದಶಮಿ ಶುರುವಾಗೋದು ಯಾವಾಗ ಅನ್ನೋದಾದರೆ, ನಮಗೆ 14ನೇ ತಾರೀಕು ರಾತ್ರಿ 9:45 ನಮಗೆ ದಶಮಿ ಶುರುವಾಗುತ್ತೆ. ಮುಕ್ತಾಯ ಯಾವಾಗುತ್ತೆ ಅನ್ನೋದಾದರೆ, ಒಂದು ಶುಕ್ರವಾರ 15ನೇ ತಾರೀಕು ರಾತ್ರಿ 8:02 ಮುಕ್ತಾಯವಾಗುತ್ತದೆ. ಅಲ್ಲಿಗೆ ನಮಗೆ ಹಬ್ಬ ವಿಜಯದಶಮಿ ಹಬ್ಬ ಮುಕ್ತಾಯವಾದಂತೆ. ನೋಡಿ, ನೈಟ್ ಏನು ಮಾಡಬೇಕು ಅಂತಂದರೆ, ನಾವು ಪ್ರಸಾದ ಎಲ್ಲ ಮಾಡಿ ನೈವೇದ್ಯ ಮಾಡಿರ್ತೀವಿ, ಅದರ ನಂತರ ಊದ್ಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಾಕಿ ಹಾಗೆ ಸಾಂಬ್ರಾಣಿ ಲೋಬನ ಹಾಕೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸಾಂಬ್ರಾಣಿ ಧೂಪವನ್ನು ಕೂಡ ಹಾಕಿ ತುಂಬಾ ಒಳ್ಳೆಯದು. ಅದರ ನಂತರ ನೀವು ಬೆಳಗ್ಗೆನೂ ಕೂಡ ದುರ್ಗಾ ಸಪ್ತಶತಿ, ಆಮೇಲೆ ದೇವಿ ಮಹಾತ್ಮೆ ಎಲ್ಲ ಓದ್ಬಿಟ್ಟು ನೀವು ಪೂಜೆ ಮಾಡ್ಕೊಂಡಿರ್ತೀರಿ. ಸಂಜೆ ಹೊತ್ತು ಕೂಡ ನೀವು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ದುರ್ಗಾ ಸಪ್ತಶತಿ ಮತ್ತೊಮ್ಮೆ ಓದಿ ನೀವು ಪೂಜೆಯನ್ನು ಮಾಡಬೇಕು. ಹಾಗೆಯೇ ನೀವು ಮಾರ್ನಿಂಗ್ ನೀವು ಕುಂಕುಮ ಅರ್ಚನೆ ಮಾಡಿದ್ರೆ ಪರವಾಗಿಲ್ಲ, ಸಂಜೆ ಹೊತ್ತು ಕೂಡ ನೀವು ಒಂದು ಅಕ್ಷತೆಯಿಂದ ಅಥವಾ ಹೂವಿನೂ ಕೂಡ ಒಂದು ಅಷ್ಟೋತ್ತರ ಹೇಳಿಕೊಂಡು ನೀವು ಪೂಜೆಯನ್ನು ಮುಕ್ತಾಯ ಮಾಡಿ ಅದು ನಿಮಗೆ ತುಂಬಾ ಶುಭ ಕೊಡುತ್ತೆ. ಅದರ ನಂತರ ನೋಡಿ, ನಾವು ಮಹಾಮಂಗಳಾರತಿಯನ್ನು ಮಾಡಿ ನಾವು ಇನ್ನೊಂದು ಮಾತು ಹೇಳಬೇಕು. ಬೆಳಗ್ಗೆ ನೀವು ಆಲ್ರೆಡಿ ಒಂದು ನಾವು ಕಾಯಿ ಹೊಡೆದು ಪೂಜೆ ಮಾಡಿರ್ತೀವಿ, ಸಂಜೆನೂ ಹೊಡಿಬೇಕಾ ಅಂತ ನೀವು ಕೇಳ್ಬೋದು. ಆದರೆ ನೀವು ಸಂಜೆ ಹೊತ್ತು ಕೂಡ ಮತ್ತೊಂದು ಕಾಯಿಯನ್ನು ಹೊಡೆದು ನೀವು ಮಹಾಮಂಗಳಾರತಿಯನ್ನು ಮಾಡಿ ಪೂಜೆ ಮುಕ್ತಾಯ ಮಾಡಿದ್ರೆ ಒಳ್ಳೆಯದು. ಈ ರೀತಿಯಾಗಿ ನೀವು ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡಿ ಅದರ ನಂತರ
ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ಬಂದು ದೇವಸ್ಥಾನದಲ್ಲಿ ಇದು ಬನ್ನಿ ಪತ್ರ ಕೊಡ್ತಾ ಇರ್ತಾರೆ, ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಎಲ್ಲರಿಗೂ ಹಂಚಿಬಿಟ್ಟು ನೀವು ಆಶೀರ್ವಾದ ತೆಗೆದುಕೊಂಡ್ರೆ ಒಳ್ಳೆಯದು. ಇಲ್ಲ ದೇವಸ್ಥಾನಕ್ಕೆ ಹೋಗೋದೆ ಆ ಹೋಗೋದಕ್ಕೆ ಆಗದೆ ಹೋದಾಗ ನೀವು ಮನೆಯಲ್ಲಿ ನೀವು ಹೆಂಗಿದ್ರು ನೀವು ಬನ್ನಿ ಮರ ಪೂಜೆ ಮಾಡಿ ಬಂದಿರ್ತೀರ, ಬನ್ನಿ ಪತ್ರ ತೆಗೆದುಕೊಂಡು ಬಂದು ಪೂಜೆ ಮಾಡಿರ್ತೀರಿ, ಅದು ತುಂಬಾ ಶುಭ. ಅದನ್ನು ಕೂಡ ನೀವು ಹಿರಿಯರಿಗೆಲ್ಲ ಕೊಟ್ಟು ನೀವು ಅವರಿಂದ ಆಶೀರ್ವಾದ ತೆಗೆದುಕೋಬೋದು. ಅಲ್ಲಿಗೆ ನಿಮಗೆ ವಿಜಯದಶಮಿ ಹಬ್ಬ ಮುಕ್ತಾಯವಾದಂತೆ ನಿಮಗೆ ಅದರದ ಒಂದು ರಿಸಲ್ಟ್ ಏನಿದೆಯೋ ಅದು ನೀವೇ ನನಗೆ ಹೇಳ್ತೀರಾ, ಅಷ್ಟು ಒಂದು ಒಳ್ಳೆಯ ನಿಮಗೆ ಶುಭ ಫಲ ಕೊಡುತ್ತೆ ಈ ವಿಜಯದಶಮಿಯಲ್ಲಿ. ಈ ನವರಾತ್ರಿ ಹಬ್ಬವು ವಿಜಯದಶಮಿಯಲ್ಲಿ ಮುಕ್ತಾಯ ಆಗೋದ್ರಿಂದ ನೀವು ಕಳಸವನ್ನು ಬೆಳಗೋದನ್ನು ಮಾತ್ರ ಮರೆಯೋ ಹಾಗಿಲ್ಲ, ಕಳಸವನ್ನು ಬೆಳಗಲೇಬೇಕು. ಕೆಂಪು ಆರತಿಯನ್ನು ದಿನನಿತ್ಯ ಮಾಡ್ತಾ ಇರ್ತೀರಿ, ಇವತ್ತಿನ ದಿವಸವೂ ಕೂಡ ನೀವು ವಿಜಯದಶಮಿ ಕೊನೆಯ ದಿವಸ ನೀವು ಒಂದು ಆ ಕಳಸವನ್ನು ಬೆಳಗಿ ಕೆಂಪು ಆರತಿಯನ್ನು ಸಹ ಮಾಡಬೇಕಾಗುತ್ತೆ. ಹಾಗೆಯೇ ನಾವು ಈ ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಎಂಡ್ ಮಾಡಬೇಕಾಗಿರೋದ್ರಿಂದ ಆದಷ್ಟು ನಿಮ್ಮ ನೈಬರ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ಯಾರಿಗಾದ್ರೂ ಸರಿನೇ ಒಂದು 5 ಜನಕ್ಕಾದ್ರೂ ಮುತ್ತೈದರಿಗೆ ಕುಂಕುಮ ಕೊಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಯಾಕಂದರೆ ಆದಷ್ಟು 9 ಜನಕ್ಕೆ ನೋಡಿ, 9 ಜನಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು. ಯಾಕಂತಂದರೆ ನಾವು ನವದುರ್ಗಿಯರನ್ನ ಪೂಜೆ ಮಾಡಿರ್ತೀವಿ, ನೀವು ಕನ್ಯಾ ಪೂಜೆನೂ ಸಹ ಮಾಡಿರ್ತೀರಿ, ಅದರಲ್ಲಿ ನೀವು ಈ ವಿಜಯದಶಮಿ ಎಂದು ನೀವು ಕನ್ಯಾ ಪೂಜೆನೂ ಮಾಡ್ಕೋಬೋದು, ಮಕ್ಕಳನ್ನೂ ಕರಿಬೋದು, ದೊಡ್ಡವ್ರನ್ನು ಕರಿಬೋದು. ಆ ರೀತಿಯಾಗಿ ನೀವು 9 ಜನಕ್ಕೆ ಕುಂಕುಮವನ್ನು ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಜಯದಶಮಿ ಹಬ್ಬದ ಆಚರಣೆ ತಿಳಿಸ್ಕೊಟ್ಟಿದ್ದೇನೆ, ಅದರ ವಿಸರ್ಜನೆ ಮತ್ತು ವಿಸರ್ಜನೆ ಆದ ಮೇಲೆ ನಾವು ಏನು ಮಾಡಬೇಕು, ಹಾಗೇನೆ ಅದರಲ್ಲಿ ಇಟ್ಟರ ವಸ್ತುಗಳನ್ನೂ ಕೂಡ ನಾವು ಏನು ಮಾಡಬೇಕು, ಹೀಗೆ ಪ್ರತಿಯೊಂದು ವಿಷಯಗಳನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇರುತ್ತೆ ಫ್ರೆಂಡ್ಸ್, ನೀವು ಯಾವುದೇ ವಿಡಿಯೋ ನಾನು ಅಪ್ಲೋಡ್ ಮಾಡಲಿ ನಿಮಗೆ ಅದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.